ನಾವು ನಲವತ್ತೇಳು ವರ್ಷದಲ್ಲಿ ಕಾಶ್ಮೀರದ ಬೆದುರು ಗೊಂಬೆಯನ್ನ ಇಟ್ಟು ನಮ್ಮನ್ನು ಹೇಗೆ ಮೋಸ ಮಾಡಿದ್ರು ಕೊನೆಗೂ ನಮಗೆ ಕೊಟ್ಟದ್ದೇನು ಭಿಕ್ಷಾಪಾತ್ರೆ ನಿಮಗೆ ಸಂಭ್ರಮದ ಆಚರಣೆ ಮಾಡಬೇಕಾದ್ರೆ ಮಾರಿಕಾಂಬಾ ದೇವಸ್ಥಾನದ ಎದುರಿನ ಅಂಗಣವೇ ಯಾಕಾಗಬೇಕು ರೋಡೆ ಯಾಕಾಗಬೇಕು ಅಲ್ಲಿ ಬಂದು ಧ್ವಜವನ್ನ ಹಾರಿಸಿದ ಅಥವಾ ಈ ಘೋಷಣೆ ಮಾಡಿದ ಉದ್ದೇಶ ಏನು ಡಿ ಅವರು ಕಾಂಗ್ರೆಸ್ ಅನ್ನ ಈ ಹಂತಕ್ಕೆ ತಂದಿದ್ದಾರೆ ಅಂತಂದ್ರೆ ಅದು ನ ಭೂತು ನ ಭವಿಷ್ಯತಿ ಹಿಂದೆ ಆಗ್ಲಿಲ್ಲ ಮುಂದೆ ಆಗುವುದು ಅಸಂಭವವೇನು ನಾವು ದೇವೇಗೌಡರಾಗೆ ಹಾಗೆ ಹಾಗೆ ಮಾತಾಡೋದು ಮತ್ತೆ ಎಲೆಕ್ಷನ್ಗೆ ನಿಲ್ಲುವುದು ಮಾಡೋದಿಲ್ಲ ಅಂತ ಕೂಡ ಹೇಳಿದಿರಿ ನೀವು ಆದರೂ ಅದನ್ನೆಲ್ಲ ಮೀರಿ ಮತ್ತೆ ಎಲೆಕ್ಷನ್ಗೆ ನಿಂತಿರಿ ಅಳಿಯುವ ಒಂದು ತಂತ್ರವನ್ನು ಬಳಸಿದ್ದಿದೆಯಲ್ಲ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅದು ಬಿ ಜೆ ಪಿಗೆ ಇನ್ನೂವರೆಗೂ ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಮೋದಿ ಬರುವಾಗ ಏನಂದ್ರು ಮುಸ್ಲಿಮರ ಚಂಡಾಡ್ತಾರೆ ಕೋಮುಗಲಭೆ ಆಗತ್ತೆ ಮುಸ್ಲಿಮರ ನಾಮವಿಶೇಷ ಆಗತ್ತೆ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಆಗುತ್ತೆ ಎಲ್ಲಾಯಿತು ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಇವತ್ತಿನ ಬಹಳ ದೊಡ್ಡ ಪ್ರಶ್ನೆ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಮೂವತ್ತೈದು ವರ್ಷಗಳ ನಂತರ ಅತ್ಯಂತ ಪ್ರಬಲವಾದಂಥ ಒಂದು ಆಡಳಿತ ಪಕ್ಷವಾಗಿ ಬಹುಮತದ ಉಚ್ಚರಂಕಲೆಯಲ್ಲಿ ನಿಂತಂಥ ಕಾಂಗ್ರೆಸ್ಸು ತನ್ನ ಈ ಗುಂಪುಗಾರಿಕೆಯಿಂದ ಬಹಳಷ್ಟು ತೊಂದರೆಗಳನ್ನು ಚುನಾವಣೆಯ ಹಂತದಲ್ಲೂ ಮಾಡಿಕೊಂಡಿತ್ತು ಆದರೆ ಬಿ ಜೆ ಪಿಯ ಒಂದು ಸ್ವಯಂಕೃತ ಅಪರಾಧ ಮತ್ತು ಸಾಮೂಹಿಕವಾದಂಥ ಅವಮಾನಕಾರಿಯಾದಂಥ ಆಡಳಿತ ಅದಕ್ಕೆ ತಕ್ಕಾಗಿ ಪೇ ಸಿ ಎಮ್ ಮತ್ತು ಫಾರ್ಟಿ ಪರ್ಸೆಂಟ್ ಕಮಿಷನನ್ನು ಅತ್ಯಂತ ನಾಜೂಕಾಗಿ ವೃತ್ತಿಪರವಾಗಿ ದಿ ಬೆಸ್ಟ್ ಅನ್ನುವ ರೀತಿಯಲ್ಲಿ ಕಾರ್ಯತಂತ್ರದ ಮುಂಚೂಣಿಯಲ್ಲಿ ಅದನ್ನು ಚುನಾವಣೆಗೆ ಬಳಸಿದ್ದು ಕಾಂಗ್ರೆಸ್ಸಿನ ಆ ಹೊಡೆತವನ್ನು ತಡ್ಕೊಳ್ಳಿಕ್ಕಾಗದೇ ಆಡಳಿತ ಪಕ್ಷ ಆಡಳಿತ ಪಕ್ಷದ ವಿರೋಧಿ ಅಲೆ ಎಷ್ಟರ ಮಟ್ಟಿಗೆ ಅದು ಒಂದು ಕೇಂದ್ರೀಕೃತ ಆಯಿತು ಅಂತಂದರೆ ಕಾಂಗ್ರೆಸ್ಸು ನಿರೀಕ್ಷೆಯನ್ನು ಮೀರಿ ಸಂಖ್ಯೆಗಳನ್ನು ತಂದುಕೊಳ್ತು ಈ ಸಂದರ್ಭದಲ್ಲೇ ಕೆಲವು ಸೊಡಕುಗಳು ಪ ಮತ್ತು ತೊಂದರೆಗಳು ಬರ್ತವೇನೋ ಅಂತ ಅನ್ನಿಸ್ತದೆ ನನಗೆ ಬಹುಶಃ ಅತಂತ್ರ ಸರ್ಕಾರ ಯಾವುದೋ ಬಾಯಿಯ ಅಥವಾ ಒಳಗಿನ ಬೆಂಬಲವನ್ನು ಪಡ್ಕೊಂಡು ಸರ್ಕಾರ ಮಾಡುವಂಥ ಹೊತ್ತಿನಲ್ಲಿ ಈ ಮುಖ್ಯಮಂತ್ರಿ ಪದವಿಯ ಪ್ರಶ್ನೆ ಇಷ್ಟು ಗಂಭೀರವಾಗಿ ಕಾಡ್ತಿರಲಿಲ್ಲ ಆದರೆ ಬಹುಮತ ಅಂತ ಬಂದಾಗ ಐದು ವರ್ಷದ ಸರ್ಕಾರ ಐದು ವರ್ಷದಂಥ ಅದು ಒಂದು ಗ್ಯಾರಂಟಿ ಅನ್ನೋದೇನು ಸಿಕ್ಕಿತಲ್ಲ ಆವಾಗ ಪ್ರಾಯಶಃ ಈ ಹುದ್ದೆಯ ಒಂದು ಪ್ರಶ್ನೆ ಬಹಳ ಮುಂಚೂಣಿಗೆ ಬಂದು ನಿಲ್ತದೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಮತ್ತು ಅವರ ಬೆಂಬಲಿಗರ ಮಧ್ಯೆ ಅದು ಬಾಹ್ಯವಾಗಿ ಕಾಣಿಸ್ಕೊಳ್ಳುವಷ್ಟು ಗುಂಪುಗಾರಿಕೆ ಮತ್ತು ಮೇಲುಗೈ ಸಾಧಿಸುವಂಥ ಒಂದು ತುರುಸು ನಮಗೆ ಆಗಾಗ ಕಾಣ್ತಾನೆ ಇತ್ತು ಆದರೆ ಎಲ್ಲೊಂದು ಕಡೆ ಅಂದ್ಕೊಂಡಿದ್ದೆವು ಅಪರೂಪಕ್ಕೆ ಅಂದರೆ ಸೋಲುಗಳ ಅವಸಾನದ ಒಂದು ರೀತಿಯಲ್ಲಿ ಕಾಂಗ್ರೆಸ್ಸು ನಿರ್ನಾಮದ ಹಂತದಲ್ಲಿದೆ ಅನ್ನುವಂಥ ಒಂದು ಭಾವನಾತ್ಮಕವಾಗಿ ಜಗತ್ತು ಭಾವಿಸಿದ ಹೊತ್ತಿನಲ್ಲಿ ಏಕವೀರನಾಗಿ ತನ್ನದೇ ಆದಂಥ ಐ ಐ ಟಿ ಬಿ ಟಿ ಇಡಿಯ ಕಾರಣಗಳು ಆಮೇಲೆ ತಿಹಾರ್ ಜೈಲ್ನಲ್ಲಿ ಹೋಗಿ ಉಳಿಬೇಕಾದಂಥ ಸಂದರ್ಭ ವ್ಯಕ್ತಿಗತವಾಗಿ ಇಂಥ ಒಂದು ಸಂಕಟದ ಸ್ಥಿತಿಯಲ್ಲಿ ರಾಜ್ಯದ ಯಾವುದೇ ಒಂದು ಸ್ವಕೀಯರು ಕೂಡ ತನ್ನೊಟ್ಟಿಗೆ ನಿಲ್ಲದೇ ಇದ್ದಂಥ ಸಂದರ್ಭ ಆ ಸಂದರ್ಭದಲ್ಲಿ ಕೇಂದ್ರದ ಹೈಕಮಾಂಡ್ ಸ್ವತಃ ಸೋನಿಯಾ ಗಾಂಧಿಯವರು ತಿಹಾರಿದ ಜೈಲಿಗೆ ಹೋಗಿ ತಾನಿದ್ದೇನೆ ನಿಮ್ಮೊಟ್ಟಿಗೆ ಅನ್ನುವ ಒಂದು ನೈತಿಕ ಬೆಂಬಲವನ್ನು ಕೊಡುವುದರ ಜೊತೆ ಜೊತೆಗೇನೆ ಆ ಒಂದು ವಿಪ್ಲವದ ದಾರುಣತೆಯ ಸಂದರ್ಭದಲ್ಲಿ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷತೆಯನ್ನೂ ಕೊಡುವ ಮೂಲಕ ಕಾಂಗ್ರೆಸ್ಸಿಗೆ ನಾಳೆಯನ್ನು ಕಟ್ಟುವ ಒಂದು ಜವಾಬ್ದಾರಿಯನ್ನು ಕಂಕಣವನ್ನು ಸೋನಿಯಾ ಗಾಂಧಿಯವರು ಡಿ ಕೆ ಶಿ ಅವರಿಗೆ ಕಟ್ಟಿದ್ದು ಆದರೆ ದುರಂತ ನೋಡಿ ಆ ಒಂದು ಜೀರೋ ಇರುವಂಥ ಸ್ಥಿತಿಯಲ್ಲಿ ದಿನೇಶ್ ಗುಂಡೂರಾವ್ ಮತ್ತು ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನು ಹೊತ್ತು ಸೋಲಿಗೆ ರಾಜೀನಾಮೆಯ ಕೊಟ್ಟಂಥ ಸಂದರ್ಭ ಕಾಂಗ್ರೆಸ್ಸಿಗೆ ಅಸ್ತಿತ್ವಹೀನವಾದಂಥ ಸಂದರ್ಭ ಬಿ ಜೆ ಪಿ ತನ್ನದೇ ಆದಂಥ ರಾಜಕೀಯ ತಂತ್ರ ಮತ್ತು ಕುತಂತ್ರದ ಮೂಲಕ ಇಡೀಯದಾಗಿ ವ್ಯಾಪಿಸ್ತಾ ಇರುವಂಥ ಹೊತ್ತು ಆಮೇಲೆ ಆಪರೇಷನ್ ಕಮಲ ಈ ಜಾಯಿಂಟ್ ಆಗಿ ಜೆ ಡಿ ಎಸ್ನೊಟ್ಟಿಗೆ ಸರ್ಕಾರವನ್ನು ರಚಿಸಿದ್ದು ಕೂಡ ಬಿದ್ದೋದಂಥ ಸಂದರ್ಭ ಇಡೀ ರಾಷ್ಟ್ರದಲ್ಲಿ ಮತ್ತೆ ಮತ್ತೆ ಆದಂಥ ಚುನಾವಣೆಯಲ್ಲಿ ನಿರಂತರವಾದ ಸೋಲು ಒಂದು ಆತ್ಮಸ್ಥೈರ್ಯವನ್ನೇ ಕಾಂಗ್ರೆಸ್ಸು ಕಳ್ಕೊಂಡಂಥ ಹೊತ್ತಿನಲ್ಲಿ ಕರ್ನಾಟಕದಲ್ಲಿ ಯಾವುದೇ ಅಸ್ತಿತ್ವದ ಪ್ರಜ್ಞೆಯನ್ನು ನಿರೀಕ್ಷೆ ಮಾಡಲಿಕ್ಕಾಗದಿದಂಥ ಹೊತ್ತಿನಲ್ಲಿ ಡಿ ಕೆ ಶಿ ಅವರಿಗೆ ಮುಂದಾಳತ್ವವನ್ನು ಕೆ ಪಿ ಸಿ ಅಧ್ಯಕ್ಷತೆಯನ್ನು ಕೊಡಲಾಯಿತು ಪ್ರಾಯಶಃ ಡಿ ಕೆ ಶಿ ಅಂತವರು ಅಲ್ಲದೇ ಇದ್ದರೆ ಯಾರೂ ಕೂಡ ಈ ಮಟ್ಟಕ್ಕೆ ಕಾಂಗ್ರೆಸ್ಸನ್ನು ಗೆದ್ದು ತರುವುದಿರಲಿ ಒಂದು ಪ್ರಥಮವಾಗಿ ಪ್ರಬಲವಾಗಿ ಒಂದು ಪ್ರತಿಪಕ್ಷದಲ್ಲಿ ನಿಲ್ಲುವಂಥ ಸಂಖ್ಯೆಯನ್ನೂ ತರಲಿಕ್ಕೆ ಸಾಧ್ಯ ಇರಲಿಲ್ಲ ಇದನ್ನು ಅವರ ಪಕ್ಷದವರು ಒಪ್ಪುತ್ತಾರೆ ಸಾರ್ವಜನಿಕರು ಒಪ್ತಾರೆ ಅವರ ವಿರೋಧಿಗಳು ಒಪ್ತಾರೆ ಮತ್ತು ಇದು ಕುಲ್ಲಂ ಕುಲ್ಲ ಸತ್ಯ ಡಿ ಕೆ ಶಿವಕುಮಾರ್ ಅವರು ತಳಮಟ್ಟದಿಂದ ಹೊಸತಾಗಿ ಕಟ್ಟಿದ್ರು ಪಕ್ಷವನ್ನು ಆಮೇಲೆ ಚುನಾವಣೆಯ ಸಂದರ್ಭದಲ್ಲಂತೂ ಅವರು ಹಮ್ಮಿಕೊಂಡಂಥ ಸ್ಟ್ರಾಟಜಿಗಳು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪ್ರಚಾರ ತಂತ್ರದಲ್ಲಿ ತಂದಂಥ ಆಮೂಲಗ್ರವಾದಂಥ ಬದಲಾವಣೆಗಳು ಇವ್ಯಾವುದೂ ಕೂಡ ಕಾಂಗ್ರೆಸ್ಸಿನಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಕಾಂಗ್ರೆಸ್ಸು ಒಂದು ರೀತಿಯಲ್ಲಿ ನಿಂತ ನೀರಾಗಿತ್ತು ಇವತ್ತು ಕಾಂಗ್ರೆಸ್ಸು ನೂರ ಮೂವತ್ತಾರು ಸೀಟ್ಗಳಲ್ಲಿ ಗೆದ್ದು ಬಂದು ಒಂದು ಹೊಸ ಮನ್ವಂತರವನ್ನು ಹೊಸ ಶಕೆಯನ್ನು ಅದು ಇಡೀ ಭಾರತದ ರಾಜಕೀಯ ಭೂಮಿಕೆಯಲ್ಲಿ ಕಾಂಗ್ರೆಸ್ಸಿಗೆ ಒಂದು ಆತ್ಮವಿಶ್ವಾಸವನ್ನು ಉಸಿರನ್ನು ತಂದಿದೆ ಅಂತಾದರೆ ಅದು ಕರ್ನಾಟಕದ ಕಾಂಗ್ರೆಸ್ಸಿನ ಈ ಅಭೂತಪೂರ್ವವಾದಂಥ ಗೆಲುವು ಅದು ಶಿವಕುಮಾರವರ ಒಂದು ನಿರಂತರವಾದಂಥ ಅಹೋರಾತ್ರಿಯ ಹೋರಾಟ ಸೂಕ್ಷ್ಮತೆ ಮತ್ತು ಕರಾರುವಕ್ಕಾಗಿ ಮತದಾರನ ಮನಸ್ಸನ್ನು ಅಳೆಯುವ ಒಂದು ತಂತ್ರವನ್ನು ಬಳಸಿದ್ದಿದೆಯಲ್ಲ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅದು ಬಿ ಜೆ ಪಿಗೆ ಇನ್ನೂವರೆಗೂ ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಈ ಸಾರಿ ಮತ್ತು ಚುನಾವಣೆ ಕೊನೆಯಲ್ಲೂ ಕೆಲವು ಅಸಂಬದ್ಧಗಳು ನಡೆದವು ಡಿ ಕೆ ಅವರ ಕೈ ಮೀರಿ ನಡೆಯುತ್ತದು ಅದರ ಮಧ್ಯದಲ್ಲೂ ಕೆಲವು ಕೆಲವು ಆಗಾಗ ಆಗಾಗ ಬಂದು ಬಂದು ಇವರು ಮಾಡಿದ ಎಲ್ಲ ಕೆಲಸಗಳನ್ನು ಕೆಡಿಸುವ ಮಟ್ಟಕ್ಕೆ ಕೆಲವು ನಾಯಕರ ಮಾತು ಕೃತಿ ಅವರಿಗೆ ಮುಜುಗರವನ್ನು ಸಂಕಟವನ್ನು ಒಂದು ರೀತಿಯಲ್ಲಿ ಜಿಗುಪ್ಸೆಯನ್ನು ತರುವ ಮಟ್ಟಕ್ಕೆ ಅದು ಬಂದದ್ದು ಸತ್ಯ ಆದರೆ ಡಿ ಕೆ ಶಿವಕುಮಾರ್ ಅವರು ನಾವು ಪತ್ರಕರ್ತರೆಲ್ಲರೂ ಅವರಿಗೆ ಏನು ಕನಕಪುರದ ಬಂಡೆ ಅಂತ ಕರಿತೇವಲ್ಲ ಅದು ಒಂದು ರೀತಿಯಲ್ಲಿ ಅನ್ವರ್ಥವೇನು ಅದು ಹೇಗೆ ಅದನ್ನು ಧೀಮಂತಿಕೆಯಿಂದ ನಿರ್ಭಯ ನಿರ್ವಹಿಸಿದರು ಅಂತಂದರೆ ಪ್ರತಿಯೊಂದು ಸವಾಲನ್ನು ಪ್ರತಿಯೊಂದು ಸಾಮಾಜಿಕವಾಗಿ ಬಂದಂಥ ಪ್ರಶ್ನೆಗಳನ್ನು ಎಡರು ತೊಡರು ಸವಾಲು ಎಲ್ಲವನ್ನು ಏಕಾಗ್ರತೆಯಿಂದ ವಿಚಲಿತಗೊಳ್ಳದೇನೆ ಎದುರಿಸಿದ್ದಿದೆಯಲ್ಲ ಆ ಎದುರಿಸಿ ಹೊಸ ಹೊಸ ತಂತ್ರಗಳ ಮೂಲಕ ಮುಂದಡಿ ಇಟ್ಟಿದ್ದಿದೆಯಲ್ಲ ಅದು ಇವತ್ತಿನ ಗೆಲುವಿನ ಬಹಳ ದೊಡ್ಡ ಕಾರಣಗಳು ಡಿ ಕೆ ಶಿ ಅವರು ಅಲ್ಲದೇ ಇದ್ದರೆ ಶಿವಕುಮಾರ್ ಅವರು ಅಲ್ಲದೇ ಇದ್ದರೆ ಕೆ ಪಿ ಸಿ ಸಿ ಅಧ್ಯಕ್ಷತೆಯನ್ನು ಇನ್ನು ಯಾರೇ ವಹಿಸ್ಕೊಂಡಿದ್ದರೂ ಕೂಡ ಈ ರೀತಿಯ ಒಂದು ಗೆಲುವಿನ ನಿರೀಕ್ಷೆಯನ್ನು ಕೂಡ ನಾವು ಮಾಡಲಿಕ್ಕೆ ಬಿಡಿ ಒಂದು ಎಂಬತ್ತ ಎಂಬತ್ತೈದು ತೊಂಬತ್ತ ಸೀಟನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ ಮೋದಿಯವರ ಇಂಥ ಒಂದು ಪ್ರಬಲವಾದಂಥ ಒಂದು ಆ ಕೊನೆಯ ಗಳಿಗೆಯ ಒಂದು ಬಿರುಸಿನ ಸುನಾಮಿ ತರದ ಪ್ರಚಾರದ ತಂತ್ರದ ಎದುರೂ ಕೂಡ ಕಾಂಗ್ರೆಸ್ಸಿನ ಕೆಲವು ಶಬ್ದಗಳು ಅವರಿಗೆ ಅಸ್ತ್ರವಾಗಿ ಸಿಕ್ಕಿದ್ದನ್ನು ಅವರು ಹೇಗೆ ಬಳಸಿಕೊಂಡು ಅದನ್ನು ನಿಭಾಯಿಸಿಕೊಂಡು ಡಿ ಕೆ ಶಿಯವರು ಅವರು ಕಾಂಗ್ರೆಸ್ಸನ್ನು ಈ ಹಂತಕ್ಕೆ ತಂದಿದ್ದಾರೆ ಅಂತಂದರೆ ಅದು ನ ಭೂತೋ ನ ಭವಿಷ್ಯತಿ ಹಿಂದೆ ಆಗಲಿಲ್ಲ ಮುಂದೆ ಆಗುವುದು ಅಸಂಭವವೇನು ಅಂಥ ಸ್ಥಿತಿಯಲ್ಲಿ ಪ್ರಾಯಶಃ ಬಹುತೇಕ ಇಡೀ ಕರ್ನಾಟಕದ ಜನತೆ ಬಹುಮತದ ಸರ್ಕಾರ ಆಗತ್ತೆ ಸ್ಥಿರ ಸರ್ಕಾರ ಆಗತ್ತೆ ಕಾಂಗ್ರೆಸ್ಸು ಮತ್ತೆ ತನ್ನ ಹಳೆಯ ಎಲ್ಲ ಜಡತ್ವವನ್ನು ಕೊಳೆಯನ್ನು ಕಳ್ಕೊಂಡು ಹೊಸ ನಾಯಕತ್ವದಲ್ಲಿ ಹುಟ್ಟಿ ಬರ್ತದೆ ಆ ನಾಯಕತ್ವ ಡಿ ಕೆ ಶಿ ಅವರದೇ ಆಗತ್ತೆ ಶಿವಕುಮಾರ್ ಅವರದೇ ಆಗತ್ತೆ ಅಂತ ಭಾವಿಸಿದರು ಯಾಕೆಂತಂದರೆ ಜೆ ಡಿ ಎಸ್ಸಿನ ಭದ್ರಕೋಟೆಯಾಗಿದ್ದಂಥ ಜಾತಿಯ ಆಧಾರದ ಒಕ್ಕಲಿಗರ ಓಟು ಈ ಸರಿ ಡಿ ಕೆ ಶಿವಕುಮಾರ ನೇತೃತ್ವ ಕಾಂಗ್ರೆಸ್ಸಿಗೆ ದಕ್ಕಿರುವುದರಿಂದ ಅಲ್ಲಿ ಬಂದಿದೆ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಮೂವತ್ತಕ್ಕೂ ಹೆಚ್ಚು ಸೀಟುಗಳು ಕೇವಲ ಒಕ್ಕಲಿಗರ ಮತದ ಆಧಾರದಲ್ಲೇ ಬಂದಿದ್ದಾವೆ ಐದರಿಂದ ಹತ್ತು ಪರ್ಸೆಂಟು ಜೆ ಡಿ ಎಸ್ಸಿಂದ ಓಟು ಈಚೆ ಕಡೆ ಶಿಫ್ಟ್ ಆಗಿದೆ ಆಮೇಲೆ ನಮ್ಮ ಎಸ್ ಎಂ ಕೃಷ್ಣ ಅವರ ನಂತರ ಈಗ ಕೊಯ್ಲೇಶನ್ ಗೌರ್ಮೆಂಟಲ್ಲಿ ಎಚ್ ಡಿ ಕೆ ಮುಖ್ಯಮಂತ್ರಿ ಆಗಿರ್ಬೋದು ಆದರೆ ತಮ್ಮ ಸಮಾಜಕ್ಕೆ ಒಂದು ಬದ್ಧ ನಾಯಕ ಸಿದ್ಧನಾಯಕ ನಮ್ಮ ಕನಸುಗಳನ್ನೆಲ್ಲ ಈಡೇರಿಸುವಂಥ ಒಂದು ಜನಪ್ರಿಯ ನಾಯಕನಾಗಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಆದ್ದರಿಂದ ನಮ್ಮ ಮತ ಅವರಿಗೆ ಹಾಗೆಯೇ ಲಿಂಗಾಯತ ಮತವನ್ನೂ ಆದಷ್ಟು ಈ ಕಡೆ ಸೆಳೆದರು ಎಲ್ಲ ತಂತ್ರಗಳನ್ನು ಬಳಸಿ ಆಮೇಲೆ ಭಜರಂಗಿ ನಿಷೇಧ ಆ ಭಜರಂಗಿ ನಿಷೇಧದಿಂದ ಏನಾಯಿತು ಇಡೀ ರಾಜ್ಯದಲ್ಲಿ ಎಸ್ ಡಿ ಪಿಗೆ ಕೊಡಬೇಕೋ ಪಿ ಎಫ್ ಐ ಕೊಡಬೇಕೋ ಅಥವಾ ಯಾವ ರೀತಿಯ ಗೊಂದಲದಲ್ಲಿದ್ದರೋ ಮುಸ್ಲಿಂ ಸಮುದಾಯದ ಇಡೀ ಓಟು ಸಂಪೂರ್ಣವಾಗಿ ಕೇಂದ್ರೀಕೃತವಾದದ್ದು ಕಾಂಗ್ರೆಸ್ಸಿಗೆ ಆಮೇಲೆ ವಕ್ ಬೋರ್ಡಿನ ಮೂಲಕ ಇವತ್ತು ಆ ವಕ್ ಬೋರ್ಡಿನ ನೇತೃತ್ವದಲ್ಲಿ ಸಭೆ ನಡೆದು ಅವರು ಕೆಲವು ಅಹವಾಲುಗಳನ್ನು ಇಟ್ಟಿದ್ದಾರೆ ಅದರ ಬಗ್ಗೆ ಬರ್ತೇನೆ ನಾನು ಅದು ಏನು ಸೂಚಿಸ್ತದೆ ಅಂತಂದರೆ ಮೊದಲೇ ಅವರೊಟ್ಟಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡದ್ದು ಈ ಎಲ್ಲ ಜಾಣ ನಡೆಯ ಮೂಲಕ ಮುಸ್ಲಿಮರ ಓಟು ಈ ಸರಿ ನಿರ್ಣಾಯಕವಾಗಿ ಕಾಂಗ್ರೆಸ್ಸಿಗೆ ದಕ್ಕಿದೆ ಅವರೇ ಹೇಳಿಕೊಂಡ ಹಾಗೆ ವಕ್ ಬೋರ್ಡಿನ ಅಧ್ಯಕ್ಷರೇ ಹೇಳಿಕೊಂಡ ಹಾಗೆ ಎಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ನಿರ್ಣಾಯಕವಾಗಿ ಗೆಲುವನ್ನು ಸಾಧಿಸಿದ್ದು ಅದು ಮುಸ್ಲಿಂ ಮತ ಬಾಂಧವರ ಓಟಿನಿಂದ ಅಂತ ಅವರು ಘೋಷಿಸಿದ್ದಾರೆ ಹಾಗಾಗಿ ಈ ಎಲ್ಲ ತಂತ್ರಗಾರಿಕೆಯನ್ನು ಮಾಡಿ ಚುನಾವಣೆಯ ಸುನಾಮಿಯನ್ನು ಎದುರಿಸಿ ಒಂದು ಅದ್ಭುತವಾದಂಥ ಗೆಲುವನ್ನು ತಂದುಕೊಟ್ಟಂಥ ಸಂದರ್ಭದಲ್ಲಿ ಈಗ ಅವರಿಗೆ ರಂಭಾಪುರಿ ಶ್ರೀಗಳು ಆಮೇಲೆ ನಿರ್ಮಲಾನಂದ ಸ್ವಾಮೀಜಿಗಳು ಎಲ್ಲ ಮೂರು ನಾಲ್ಕು ಸ್ವಾಮೀಜಿಗಳು ಈಗಾಗಲೇ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಅವರನ್ನು ಮಾಡಬೇಕು ಅಂತ ಹಕ್ಕೊತ್ತಾಯ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಲವು ಒಂದು ಅಂಡರ್ ಕರೆಂಟಾಗಿ ಅಂತರ್ವಾಹಿನಿಯಾಗಿ ದಟ್ಟವಾಗಿ ಕಾಣಿಸ್ಕೊಳ್ತಾ ಇದೆ ಆದರೂ ಕಾಂಗ್ರೆಸ್ಸಿನ ಒಳಗಡೆ ನಿನ್ನೆ ರಾತ್ರಿ ಒಂದು ಗಂಟೆಯವರೆಗೆ ನಡೆದ ಸಭೆಯಿಂದ ಮುನಿಸುಗೊಂಡು ಸಿದ್ದರಾಮಯ್ಯ ನಡೆದಂಥ ನಡವಳಿಕೆ ಏನನ್ನು ಸೂಚಿಸ್ತದೆ ಅಂತಂದರೆ ಒಂದು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಯನ್ನು ಸೂಚಿಸ್ತಾ ಇದೆ ಹಾಗಾದರೆ ಈಗ ಸಿದ್ದರಾಮಯ್ಯನವರಾಗಬೇಕು ಡಿ ಕೆ ಶಿ ಅವರಾಗಬೇಕು ಬೀದರ್ನಿಂದ ಚಾಮರಾಜನಗರದವರೆಗೂ ನಾನು ಜನಪ್ರಿಯ ನಾಯಕ ಅಹಿಂದಿನ ಮೂಲಕ ನಾನು ವೋಟನ್ನು ಸೆಳೆದಿದ್ದೇನೆ ಮುಂದಿನ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು ಅಂದರೆ ನನ್ನಂಥ ಜನಪ್ರಿಯ ನಾಯಕತ್ವದ ಮುಖ್ಯಮಂತ್ರಿಯೇ ಆಗಬೇಕು ಈ ರೀತಿಯ ಆಮೇಲೆ ಶಾಸಕರ ಮನಸ್ಸಿನ ಅಥವಾ ಅವರ ಬೆಂಬಲ ಅಥವಾ ಅಲ್ಲಿ ಶಾಸಕರ ಮಧ್ಯೆಯೇ ನೂತನವಾಗಿ ಆಯ್ಕೆಯಾಗಿ ಬಂದಂಥ ಶಾಸಕರ ಮಧ್ಯೆಯೇ ನಾಯಕನ ಆಯ್ಕೆ ಆಗಬೇಕು ಅನ್ನುವ ಪಟ್ಟನ್ನು ಅವರು ಹಿಡಿದಿದ್ದಾರೆ ಡಿ ಕೆ ಶಿ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನಿಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಎಸ್ ಎಂ ಕೃಷ್ಣ ಅವರು ಅವರೇ ಆಮೇಲೆ ಮುಖ್ಯಮಂತ್ರಿ ಆದರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಪರಮೇಶ್ವರಾಗಿದ್ದರು ಆದರೆ ಪರಮೇಶ್ವರ್ ಅವರು ಸೋತರು ಇಲ್ಲಿ ಕಾಂಗ್ರೆಸ್ಸಿನ ಸಂಪ್ರದಾಯ ಏನು ಕೆ ಪಿ ಸಿ 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 ಅಧ್ಯಕ್ಷರಾದವರು ಮುಖ್ಯಮಂತ್ರಿ ಆಗುವಂಥದ್ದು ಒಂದು ಎರಡನೇದು ಸಿದ್ದರಾಮಯ್ಯನವರ ಕಾಲದಲ್ಲಿ ನಾನು ಹಲವು ತ್ಯಾಗಗಳನ್ನು ಮಾಡಿದ್ದೇನೆ ನನಗೆ ಅಧಿಕಾರ ಸಿಗದೆ ಇದ್ದರೂ ನಾನು ಅವರಿಗೆ ಸಹಕರಿಸಿದ್ದೇನೆ ಇಡೀ ಒಂದು ಕಾಂಗ್ರೆಸ್ಸನ್ನು ತಳಮಟ್ಟದಿಂದ ನಾನು ಕಟ್ಟಿ ಇವತ್ತು ಬೆಳೆಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವ ಕೆಲಸವನ್ನು ಮಾಡಿದ್ದೇನೆ ನಾನು ಅದಕ್ಕಾಗಿ ಪಟ್ಟ ಶ್ರಮ ತ್ಯಾಗ ಅದು ಎದ್ದಲ್ಲ ಮತ್ತು ನೀವು ಈ ಸಾರಿ ಒಕ್ಕಲಿಗ ಸಮುದಾಯಕ್ಕೆ ನೀವೇನಾದರೂ ಅಸಮಾಧಾನ ಮಾಡಿದರೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ತೊಂದರೆ ಆಗತ್ತೆ ಮುಖ್ಯಮಂತ್ರಿ ಪದವಿಯನ್ನು ಮುಖ್ಯಮಂತ್ರಿಯ ನಾಯಕತ್ವವನ್ನು ಆಯ್ಕೆಯನ್ನು ಹೈಕಮಾಂಡೇ ಮಾಡಬೇಕು ಮತ್ತು ನನಗೆ ಐದು ವರ್ಷವನ್ನೇ ಕೊಡಬೇಕು ಒಮ್ಮೆ ನೀವು ಫಿಫ್ಟಿ ಫಿಫ್ಟಿ ಮಾಡ್ತೀರಿ ಅಥವಾ ಮೂರು ಮತ್ತು ಎರಡು ಮಾಡ್ತೀರಿ ಅಂತಾದರೆ ಮೊದಲ ಅವಕಾಶ ನನಗೆ ಸಿಗಬೇಕು ಅನ್ನೋದು ಈ ಹೊತ್ತಿನವರೆಗಿನ ಡಿ ಕೆ ಶಿವಕುಮಾರ್ ಅವರ ಒಂದು ಪಟ್ಟು ಹಾಗಾದರೆ ಇಲ್ಲಿ ಯಾರು ಮುಖ್ಯಮಂತ್ರಿ ಆಗಬಹುದು ಆಗೋದಕ್ಕೆ ಸಾಧ್ಯತೆಗಳ ಪ್ರಮಾಣಬದ್ಧತೆ ಎಷ್ಟು ಆದರೆ ಎಷ್ಟು ನಮ್ಮ ರಾಜ್ಯಕ್ಕೆ ಎಂಥ ಮುಖ್ಯಮಂತ್ರಿ ಬೇಕು ಈ ಥರ ಪ್ರಶ್ನೆಗಳು ಕಾಣ್ತಾ ಇದೆ ಸಿದ್ದರಾಮಯ್ಯನವರಿಗೆ ಎಪ್ಪತ್ತೈದು ವರ್ಷ ಕಳೆದ ವರ್ಷ ಸಂಭ್ರಮವನ್ನು ಆಚರಿಸಿದ್ದನ್ನು ನೋಡಿದ್ದೀರಿ ಈಗಾಗಲೇ ಅವರು ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಶಾಸಕಾಂಗ ಪಕ್ಷದ ನಾಯಕರು ಹೀಗೆ ಅವರು ಜನತಾದಳದಲ್ಲಿದ್ದಾಗಲೂ ಮತ್ತು ಕಾಂಗ್ರೆಸ್ಗೆ ಬಂದ ಮೇಲೂ ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ ಪೂರ್ಣ ಪ್ರಮಾಣದ ಐದು ವರ್ಷದ ಮುಖ್ಯಮಂತ್ರಿ ಪದವಿಯನ್ನು ಅನುಭವಿಸಿದ್ದಾರೆ ವಯಸ್ಸು ಆಗಿದೆ ಈಗ ನಿಜವಾಗಿಯೂ ಅವರು ಮುಖ್ಯಮಂತ್ರಿಯ ಸ್ಥಾನಕ್ಕೆ ಪಟ್ಟು ಹಿಡಿಯುವಂಥ ಸಾಂದರ್ಭಿಕತೆಯಲ್ಲಿ ಸಿದ್ದರಾಮಯ್ಯನವರು ನಿಂತಿದ್ದಾರೆಯೇ ಎನ್ನುವ ಪ್ರಶ್ನೆ ಇದು ನನ್ನ ಪ್ರಶ್ನೆ ಅಲ್ಲ ರಾಜ್ಯದ ಜನತೆಯ ಪ್ರಶ್ನೆ ನಿಮಗೆ ಎಲ್ಲವನ್ನೂ ಆಗಿದೆ ಎಲ್ಲವನ್ನೂ ಅನುಭವಿಸಿದ್ದೀರಿ ಆದರೂ ಈ ಮುಖ್ಯಮಂತ್ರಿಯ ಪದವಿಯ ಮೇಲೆ ಮತ್ತೆ ನಿಮಗೆ ಯಾಕೆ ವ್ಯಾಮೋಹ ಅವರು ಇನ್ನೊಂದು ಪ್ರಶ್ನೆ ಹೇಳ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟರೆ ನನಗಿಲ್ಲಿ ಯಾವುದೇ ಪೋಸ್ಟ್ ಇಲ್ಲ ಹಾಗಾದರೆ ನಿಮಗೆ ನಿರಂತರವಾಗಿ ಅಧಿಕಾರದ ಹುದ್ದೆಯೇ ಬೇಕೇನು ನೀವೇ ಕಳೆದ ಚುನಾವಣೆಯಲ್ಲಿ ಏನು ಹೇಳಿದ್ರಿ ಈಗಲ್ಲ ಆದದ್ದಲ್ಲ ಆದರೆ ಹಿಂದಿನ ಚುನಾವಣೆಯಲ್ಲಿ ಇದು ನನ್ನ ಕೊನೆಯ ಚುನಾವಣೆ ನಾನು ರಾಜಕೀಯ ನಿವೃತ್ತಿಯನ್ನು ಹೊಂದ್ತೇನೆ ಅಂತ ಒಂದು ಮಾತು ಹೇಳಿದಿರಿ ಪತ್ರಕರ್ತರು ಕೇಳಿದಾಗೆ ಅಲ್ಲ ಇದು ಬಾಯಿ ಮಾತು ನಿಜವೋ ಅಂತ ನಾವು ದೇವೇಗೌಡರ ಹಾಗೆ ಹಾಗೆ ಮಾತಾಡೋದು ಮತ್ತೆ ಎಲೆಕ್ಷನ್ಗೆ ನಿಲ್ಲೋದು ಮಾಡೋದಿಲ್ಲ ಅಂತ ಕೂಡ ಹೇಳಿದಿರಿ ನೀವು ಆದರೂ ಅದನ್ನೆಲ್ಲ ಮೀರಿ ಮತ್ತೆ ಎಲೆಕ್ಷನ್ಗೆ ನಿಂತಿರಿ ಆದರೆ ಕಣ್ಣಿಗೆ ಕಾಣುವ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷತೆಯನ್ನು ಡಿ ಕೆ ಶಿವಕುಮಾರ್ ವಹಿಸಿಕೊಂಡ ನಂತರದ ದಿನಗಳಲ್ಲಿ ಬಂದಂಥ ಎಲ್ಲವರ ಆ ಒಂದು ತೊಂದರೆಗಳಿಗೆ ತಾಪತ್ರೆಗಳಿಗೆ ಆಘಾತಗಳಿಗೆ ಎದೆ ಒಡ್ಡಿ ನಿಂತಾಗ ಡಿ ಕೆ ಶಿವಕುಮಾರರೊಟ್ಟಿಗೆ ರಾಜ್ಯದ ನಾಯಕರು ಕಾಂಗ್ರೆಸ್ನಲ್ಲಿ ಎಷ್ಟು ಜನ ನಿಂತಿದ್ದರು ಹಾಗಾದರೆ ಈ ಪಕ್ಷವನ್ನು ಕಟ್ಟುವಾಗ ಅವರಿಗೆ ಭುಜಕ್ಕೆ ಭುಜ ಕೊಟ್ಟವರು ಯಾರು ಒಬ್ಬರಿಂದಲೇ ಅದು ಸಿ ಕೆಪಿಸಿಸಿ ಅಧ್ಯಕ್ಷತೆಯನ್ನು ಯಾಕೆ ಬಿಟ್ಟುಕೊಟ್ರಿ ಅರವತ್ತೆರಡು ವರ್ಷದ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪದವಿಯ ಆಸೆ ಮತ್ತು ಆಕಾಂಕ್ಷೆಗೆ ಅದಕ್ಕೆ ಅದರದೇ ಆದಂಥ ತಾರ್ಕಿಕವಾದಂಥ ಕಾರ್ಯ ಕಾರಣ ಸಂಬಂಧ ಎರಡೂ ಇದೆ ಅವರು ಕೇಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ ಅಂತ ರಾಜ್ಯದ ಜನತೆಯೇ ಹೇಳ್ತಾ ಇದ್ದಾರೆ ನಾವು ಹೇಳೋದಲ್ಲ ಇದು ಮತ್ತು ಅದು ಕಣ್ಣಿಗೆ ಎದುರಿಗೆ ಕಾಣುತ್ತೆ ನಿಮಗೆ ಅವರು ಪಟ್ಟ ಶ್ರಮ ಅವರ ಆ ಹೋರಾಟದ ಜ್ವಲಂತವಾದಂಥ ನಿದರ್ಶನಗಳು ಒಂದೇ ಎರಡೇ ಅವರೇ ನಾನಿವತ್ತು ಕಾಂಗ್ರೆಸನ್ನು ಕಟ್ಟದೆ ಕಾಂಗ್ರೆಸ್ಗೆ ಹೋರಾಟ ಮಾಡಿದೆ ಜೀರೋದಿಂದ ಅದನ್ನು ಎತ್ತಿದೆ ಎಂತೆಂಥ ಸಂಕರಗಳನ್ನು ಎದುರಿಸಿದೆ ನಾನು ಅಂತ ಹೇಳ್ಕೊಳ್ಬೇಕಾದದ್ದು ನಿಜವಾದ ದುರಂತ ಅಂತ ಅನಿಸ್ತದೆ ಇದರನ್ನು ಬಿಟ್ಟು ಅಧಿಕಾರ ಅಂತಂದರೆ ಅದು ಬಿಡಿ ಅವರದೇ ಪಕ್ಷದಲ್ಲೇ ತೊಂಬತ್ತು ತೊಂಬತ್ತೆರಡು ವರ್ಷ ಆದಂಥ ವ್ಯಕ್ತಿಗಳು ಕೂಡ ಇವತ್ತು ಸ್ಪರ್ಧಿಸಿದ್ದಾರೆ ಆಗಿದ್ದಾರೆ ಅವರು ಮತ್ತೆ ಮಂತ್ರಿ ಆಗಲಿಕ್ಕೆ ಭಾಳ ಪೈಪೋಟಿ ನಡೀತಾ ಇದೆ ಐವತ್ತಕ್ಕೂ ಹೆಚ್ಚು ಶಾಸಕ ಶಾಸಕರು ಈಗಾಗಲೇ ಮಂತ್ರಿ ಪದವಿಗಾಗಿ ಇನ್ನಿಲ್ಲದ ಹೋರಾಟವನ್ನು ಆರಂಭಿಸಿ ಆಗಿದೆ ಅದರ ಮಧ್ಯೆ ನಿಮಗೆ ಒಂದು ಸೂಚನೆಗಳನ್ನು ಇಟ್ಕೊಂಡು ಮಾತಾಡೋದಿದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಅತ್ಯಂತ ಬಲಾಢ್ಯ ಪಕ್ಷವಾಗಿ ಹೊರಹೊಮ್ಮಿದ ತಕ್ಷಣ ಭಟ್ಕಳದಲ್ಲಿ ಮತ್ತು ಬೆಳಗಾವಿಯಲ್ಲಿ ನಿನ್ನೆ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನದ ಎದುರು ಮುಸ್ಲಿಂ ಬಾವಿಹುಳ್ಯದ ಇಡೀ ಜನರು ಸೇರಿ ಸಂಭ್ರಮವನ್ನು ಆಚರಿಸಿದರು ಸಂಭ್ರಮ ಆಚರಿಸಿದ್ರ ಬಗ್ಗೆ ಆಕ್ಷೇಪ ಅಲ್ಲ ಆದರೆ ಆ ಸಂಭ್ರಮದಲ್ಲಿ ಪಾಕಿಸ್ತಾನದ ಧ್ವಜ ಮತ್ತು ಪಾಕಿಸ್ತಾನಕ್ಕೆ ಜೈ ಹೇಳುವಂಥ ಒಂದು ವಾಕ್ಯ ಕೇಳ್ತಾ ಇತ್ತು ಅದೇ ನೀವು ಪಾಕಿಸ್ತಾನದ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಅಲ್ಲಿಯ ಲೋಕಲ್ಲು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳನ್ನು ಗಮನಿಸಿದರೆ ಅವರು ಮೋದಿ ಬೇಕು ಮೋದಿ ಬೇಕು ಅಂತ ಅಲ್ಲಿ ಇಡೀದಾದ ಅಹವಾಲನ್ನು ಇಡ್ತಾ ಇದ್ದಾರೆ ಮತ್ತು ನಾವು ನಲವತ್ತೇಳು ವರ್ಷದಲ್ಲಿ ಕಾಶ್ಮೀರದ ಬೆದರು ಗೊಂಬೆಯನ್ನು ಇಟ್ಟು ನಮ್ಮನ್ನು ಹೇಗೆ ಮೋಸ ಮಾಡಿದರೂ ಕೊನೆಗೂ ನಮಗೆ ಕೊಟ್ಟದ್ದೇನು ಭಿಕ್ಷಾಪಾತ್ರೆ ಆದರೆ ಮೋದಿಯವರು ಇವತ್ತು ಈ ವಿಶ್ವದ ಮಟ್ಟದಲ್ಲಿ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಅಥವಾ ದೇಶದ ಸ್ವಾಭಿಮಾನದ ದೃಷ್ಟಿಯಲ್ಲಿ ಹೇಗೆ ಕಟ್ಟಿದ್ದಾರೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ನಮಗೆ ಮದ್ದಲ್ಲ ನಾವಿಲ್ಲಿ ಪಾಕಿಸ್ತಾನದ ಧ್ವಜ ಮತ್ತು ಪಾಕಿಸ್ತಾನಕ್ಕೆ ಜೈ ಅಂತೇವೆ ಎಲ್ಲಿಯೂ ಯಾವ ಎಲೆಕ್ಷನ್ನಲ್ಲೂ ಇದು ಕಂಡಿರಲಿಲ್ಲ ಇದಕ್ಕೆ ಕಾರಣ ಏನು ಈ ಈ ಸಾರಿ ಕಾಂಗ್ರೆಸ್ನೊಟ್ಟಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಂಥ ಅಲ್ಪಸಂಖ್ಯಾತ ಸಮುದಾಯ ಈ ಒಂದು ಇಡಿಯದಾದಂಥ ಈ ಯಶಸ್ಸಿಗೆ ಈ ಒಂದು ಸಂಖ್ಯೆಗೆ ಈ ಒಂದು ಪ್ರಥಮವಾಗಿ ಬಲಿಷ್ಠವಾಗಿ ಮೂವತ್ತು ಮೂವತ್ತೈದು ವರ್ಷಗಳ ನಂತರ ಆಡಳಿತ ಪಕ್ಷವಾಗಿ ಏಕಪಕ್ಷವಾಗಿ ಹೊಮ್ಮಿದ ಕಾಂಗ್ರೆಸ್ಸಿನ ಈ ಬಲಾಢ್ಯತೆಗೆ ಈ ಯಶಸ್ಸಿಗೆ ನಮ್ಮ ಕೊಡುಗೆ ನಿರ್ಣಾಯಕವಾಗಿದೆ ಅದರ ಹಿನ್ನೆಲೆಯಲ್ಲಿ ವಕ್ ಬೋರ್ಡು ನಿನ್ನೆ ಮೀಟಿಂಗ್ ಮಾಡಿದೆ ಏನು ಅಂತಂದರೆ ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀವು ಕೊಡಬೇಕು ನಾವು ಮೂವತ್ತು ಸ್ಥಾನವನ್ನು ಕೇಳಿದ್ದೆವು ಚುನಾವಣಾ ಪೂರ್ವ ಒಪ್ಪಂದದಲ್ಲಿ ನೀವು ಹದಿನೈದನ್ನು ಕೊಟ್ಟ್ರಿ ಅದರಲ್ಲಿ ಒಂಬತ್ತು ಸ್ಥಾನವನ್ನು ನಾವು ಗೆದ್ದು ತಂದಿದ್ದೇವೆ ನಮಗೆ ನೀವು ಆಯಕಟ್ಟಿನ ಬಹಳ ಮುಖ್ಯವಾದಂಥ ಖಾತೆಗಳನ್ನು ಕೊಡಬೇಕು ನಮ್ಮ ಮೂಲದಿಂದ ಮುಸ್ಲಿಂ ಸಮುದಾಯದಿಂದ ಆರಿಸಿ ಹೋದಂಥವರಿಗೆ ನೀವು ಸಚಿವ ಪದವನ್ನು ಕೊಡಬೇಕು ಇದು ಅವರ ಅಹವಾಲು ಇದು ಯಾಕೆ ಈಗ ಈ ಅಹವಾಲು ಓಕೆ ಅದನ್ನು ಅದು ಆಡಳಿತ ಪಕ್ಷ ನಾ ಕನ್ಸಿಡರ್ ಮಾಡುತ್ತಾ ಬಿಡುತ್ತಾ ಅವರು ಬಿಟ್ಟದ್ದು ಆದರೆ ಈಗಾಗಲೇ ಬಂದ ವರದಿಯ ಪ್ರಕಾರ ಒಕ್ಕಲಿಗರಿಗೊಂದು ಡಿ ಸಿ ಎಮ್ಮು ಆಮೇಲೆ ಮುಸ್ಲಿಂ ಸಮುದಾಯಕ್ಕೆ ಒಂದು ಪರಿಶಿಷ್ಟ ಜಾತಿಗೆ ಒಂದು ದಲಿತ ಸಮುದಾಯಕ್ಕೆ ಒಂದು ಹೀಗೆ ನಾಲ್ಕು ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಮಾಡಬೇಕಾಗತ್ತೆ ಮಾಡ್ತಾರೆ ಅನ್ನುವಂಥ ಸೂಚನೆ ಬಂದಿದೆ ರಾಜಕೀಯದ ಅಧಿಕಾರದ ಒಂದು ದುರಂತ ಇದು ಅಂದರೆ ಜಾತಿವಾರು ಲೆಕ್ಕದಲ್ಲಿ ಜಾತ್ಯಾತೀತ ರೇಷ್ ರಾಷ್ಟ್ರ ನಮ್ಮದು ಆದರೆ ಜಾತಿವಾರು ಲೆಕ್ಕದಲ್ಲಿ ಅಧಿಕಾರದ ಹಂಚಿಕೆ ಮಾಡುವಂಥ ಅನಿವಾರ್ಯದ ಪರಿಸ್ಥಿತಿಗೆ ಈ ದೇಶ ಎಪ್ಪತ್ತೈದು ವರ್ಷದಲ್ಲಿ ಬಂದು ನಿಂತಿದೆ ಹಾಗಾದರೆ ಈಗ ಅಲ್ಲಿ ಆದಂಥ ಪ್ರತಿಭಟನೆ ಮತ್ತು ಕಾಂಗ ಪಾಕಿಸ್ತಾನಕ್ಕೆ ಜೈ ಹೇಳಿದಂಥ ಒಟ್ಟು ವಾತಾವರಣ ಏನನ್ನು ಸೂಚಿಸ್ತಾ ಇದೆ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣ ಹಿಂದೂಗಳ ಮೇಲಿನ ಒತ್ತಡ ಮತ್ತು ಅವರ ಮೇಲೆ ಆದಂಥ ಅನಾವಶ್ಯಕವಾದಂಥ ಕೇಸುಗಳು ಅಲ್ಲಿಯಲ್ಲಿ ಆದಂಥ ಕೊಲೆಗಳು ಮಾರಣಹೋಮಗಳು ಇವೆಲ್ಲವನ್ನು ಗಮನಿಸಿದಂಥ ಈ ಸಮುದಾಯ ಇನ್ನು ಮುಂದೆ ನಮ್ಮದೇ ಆದಂಥ ದಿನಗಳು ನಮ್ಮದೇ ಆದಂಥ ಆಡಳಿತ ಭಜರಿಂಗ ದಳವನ್ನು ಹೇಗೂ ನಿಷೇಧ ಮಾಡ್ತಾರೆ ನಿಷೇಧ ಮಾಡೋದು ಕಾಂಗ್ರೆಸ್ ಈ ಕಾಂಗ್ರೆಸ್ ಹೇಳಿದ ತಕ್ಷಣ ಸುಲಭ ಇಲ್ಲ ಅದು ಸಾಂವಿಧಾನಿಕವಾಗಿ ಅದು ಕೇಂದ್ರ ಸರ್ಕಾರದ ಇತಿಮಿತಿಗೆ ಬರುವಂಥದ್ದು ರಾಜ್ಯ ಸರ್ಕಾರ ಅದನ್ನು ಏಕಾಏಕಿಗೆ ಏಕಾಏಕಿಯಾಗಿ ಅದನ್ನು ನಿಷೇಧಿಸಲಿಕ್ಕೆ ಆಗೋದಿಲ್ಲ ಅದು ಪ್ರಶ್ನೆ ಬೇರೆ ಆದರೆ ಈ ರೀತಿಯ ಉದ್ವಿಗ್ನತೆಯ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗಿಂತ ಡಿ ಕೆ ಶಿವಕುಮಾರ್ ಅವರೇ ಹೆಚ್ಚು ಉತ್ತಮವಾದಂಥ ಆಯ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಂಯಮ ಇದೆ ಧಾರ್ಮಿಕವಾದ ಸಂಯಮವೂ ಇದೆ ಅವರು ಓಲೈಕೆ ರಾಜಕಾರಣವನ್ನು ಸಿದ್ದರಾಮಯ್ಯನವರಷ್ಟು ಏಕಮುಖವಾಗಿ ಮಾಡಲಾರರು ಒಂದು ಇಡೀದಾದಂಥ ಶಾಂತಿಯ ತೋಟ ಕರ್ನಾಟಕ ಆ ಶಾಂತಿಯನ್ನು ಬಿಜೆಪಿ ಕದಡಿದೆ ಧರ್ಮದ ಹೆಸರಿನಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ನಾವು ಶಾಂತಿಯನ್ನು ಕಾಪಾಡ್ತೇವೆ ಸರ್ವಧರ್ಮ ಸಮನ್ವತೆಯನ್ನು ಕಾಪಾಡ್ತೇವೆ ಮತ್ತು ಎಲ್ಲ ಧರ್ಮವಂತವರನ್ನು ಸರಿಯಾಗಿ ನೋಡ್ತೇವೆ ಅನ್ನುವಂಥ ಏನು ಘೋಷಣೆ ಹಾಕಿದ್ರಲ್ಲ ಕಾಂಗ್ರೆಸ್ನವರು ಚುನಾವಣೆ ಮೊದಲು ಅವರ ಮ್ಯಾನಿಫೆಸ್ಟೋದಲ್ಲಿ ಅದರ ನಿಜವಾದಂಥ ಕಾರ್ಯಸರಣಿಗೆ ಅನುಸರಣೆಗೆ ಡಿ ಕೆ ಶಿವಕುಮಾರ್ರೇ ಅತ್ಯಂತ ಉತ್ತಮವಾದಂಥ ಮುಖ್ಯಮಂತ್ರಿ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂತಂದರೆ ಡಿ ಕೆ ಶಿ ಅವರ ಇಡೀದಾದಂಥ ರಾಜಕೀಯ ಒಡನಾಟದಲ್ಲಿ ಇವತ್ತಿನವರೆಗೂ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ರೀತಿಯ ಎಲ್ಲ ಧಾರ್ಮಿಕ ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಒಂದು ಕೋಮಿನ ಈ ಆರ್ಭಟವನ್ನು ನೋಡಿದರೆ ಮುಸ್ಲಿಂ ಮತ್ತು ಹಿಂದೂಗಳ ಮಧ್ಯೆ ಧರ್ಮದ ಹೆಸರಿನಲ್ಲಿ ಆಗಬಾರದ್ದು ಆಗುವ ಎಲ್ಲ ಸೂಚನೆಗಳು ಈಗ ಗೊತ್ತಾಗ್ತಾ ಇದೆ ಕರ್ನಾಟಕ ಒಂದು ಅರ್ಥದಲ್ಲಿ ಒಂದು ಬೆಂಕಿಯ ಮೇಲೆ ಕೂತಂಥ ಪರಿಸ್ಥಿತಿಯ ಒಂದು ಸಣ್ಣ ಚಿತ್ರಣ ಕಾಣ್ತಾ ಇದೆ ಅದರ ಪರಿಣಾಮ ಏನಾಗಬಹುದು ಒಮ್ಮೆ ಆ ಥರದ ಮುನ್ನುವಗುವಿಕೆ ಆದರೆ ಈ ಬಜರಂಗದಳದ ನಿಷೇಧದಂಥ ಕೆಲಸಗಳು ಹಿಂದೂಗಳನ್ನು ಹತ್ತಿಕ್ಕುವಂಥ ಕೆಲಸಗಳು ಅಥವಾ ದ್ವೇಷ ರಾಜಕಾರಣ ಈ ಅಲ್ಪಸಂಖ್ಯಾತ ಸಮುದಾಯದವರು ಒಂದು ರೀತಿಯಲ್ಲಿ ಈ ಪಾಕಿಸ್ತಾನ ಅದು ಇದು ಅಂತ ಹೇಳಿ ಕಂಡು ಕಂಡಲ್ಲಿ ಎಲ್ಲೋ ಈಗ ಯಾಕೆ ನಿಮಗೆ ಸಂಭ್ರಮದ ಆಚರಣೆ ಮಾಡಬೇಕಾದ್ರೆ ಮಾರಿಕಾಂಬ ದೇವಸ್ಥಾನದ ಎದುರಿನ ಅಂಗಣವೇ ಯಾಕಾಗಬೇಕು ರೋಡೆ ಯಾಕಾಗಬೇಕು ಅಲ್ಲಿ ಬಂದು ಧ್ವಜವನ್ನು ಹಾರಿಸಿದ ಅಥವಾ ಈ ಘೋಷಣೆ ಮಾಡಿದ ಉದ್ದೇಶ ಏನು ಅಂದರೆ ಒಂದು ರೀತಿಯಲ್ಲಿ ಉದ್ವಿಗ್ನತೆಗೆ ಇಂಬು ಕೊಡುವಂಥ ಕೆಲಸವನ್ನೇ ಮಾಡಬೇಕು ಅನ್ನುವಂಥ ಹುನ್ನಾರ ಅಂತ ಅನಿಸ್ತದೆ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಉದ್ವಿಗ್ನ ವಾತಾವರಣ ಇರುವಾಗ ಒಮ್ಮೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಈ ಉದ್ವಿಗ್ನತೆಗೆ ತುಪ್ಪ ಸುರದಾಗೆ ಆಗಬಹುದು ಅವರ ಹಿಂದಿನ ಉದಾಹರಣೆ ಅದನ್ನು ಹೇಳ್ತಾ ಇದೆ ಅವರ ಹಿಂದಿನ ಸರ್ಕಾರದಲ್ಲಿ ಅವರು ಮಾಡಿದ ಕಾರ್ಯವೈಖರಿ ಅದನ್ನು ಸೂಚಿಸ್ತಾ ಇದೆ ಅದಕ್ಕಾಗಿ ಒಂದು ಬಹುಸಂಖ್ಯಾತ ಸಮುದಾಯ ಬಿ ಜೆ ಪಿಯ ಈ ದಾರುಣ ಸೋವು ಸೋಲು ಕಾಂಗ್ರೆಸ್ಸಿನ ಈ ಅಭೂತಪೂರ್ವವಾದಂಥ ಗೆಲುವು ಇದರ ಮಧ್ಯೆ ಆತಂಕಕ್ಕೆ ಒಳಗಾಗಿದೆ ಇನ್ನೂ ಒಂದು ಭಾಳ ಮುಖ್ಯವಾದ ಸಂಗತಿ ಏನು ಅಂತಂದರೆ ಕಾಂಗ್ರೆಸ್ಸಿಗೆ ಜನತಾದಳದಿಂದ ಬಂದಂಥ ಸಿದ್ದರಾಮಯ್ಯನವರು ಹೊರಗಿನಿಂದ ಬಂದರೂ ಕೂಡ ಅವರು ಅನುಭವಿಸಿದ ಹುದ್ದೆಗಳು ಅದನ್ನು ಲೆಕ್ಕ ಹಾಕಿದರೆ ಈ ಕಾಂಗ್ರೆಸ್ಸಿನ ನಿಷ್ಠೆ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ಸನ್ನೇ ತನ್ನ ಉಸಿರುವಂತ ಭಾವಿಸಿದಂಥ ಡಿ ಕೆ ಶಿವಕುಮಾರ್ ಅಂಥವರಿಗೆ ಸಿಕ್ಕಿದ ಅವಕಾಶಗಳು ಬಹಳ ಕಡಿಮೆ ಅಂತ ಅದು ಕಾಂಗ್ರೆಸ್ಸಿನ ದುರಂತವು ಹೌದು ಬಿ ಜೆ ಪಿಯ ದುರಂತ ಹೌದು ಇತ್ತೀಚಿನ ದಿನಗಳಲ್ಲಿ ಮೂಲ ಕಾಂಗ್ರೆಸ್ಸಿಗರು ಮೂಲ ಬಿ ಜೆ ಪಿಗರು ಅಂತ ಯಾರಿದ್ದಾರೆ ಅವರಿಗೆ ಅವಕಾಶಗಳಿಲ್ಲ ಈ ಅಧಿಕಾರದ ಸಂಖ್ಯೆಗೋಸ್ಕರ ಹೊರಗಡೆಯಿಂದ ಬಂದವರಿಗೆ ಅಲ್ಲಿ ಮನೆ ಜಾಸ್ತಿ ಆದರೆ ಇಲ್ಲಿ ಕಾಂಗ್ರೆಸ್ಸಿಗೆ ಈ ಸರಿ ಆ ಅವಕಾಶ ಇಲ್ಲ ಆ ದೌರ್ಭಾಗ್ಯವೂ ಇಲ್ಲ ಆ ತೊಂದರೆಯೂ ಇಲ್ಲ ಸಂಪೂರ್ಣವಾಗಿ ಅವರ ಕಾಲ ಮೇಲೆ ನಿಂತು ಅವರೇ ಅಧಿಕಾರಯುತವಾಗಿ ಆಡಳಿತವನ್ನು ಮಾಡುವಂಥ ಸಂಖ್ಯಾಬಲ ಇದೆ ಹಾಗಾಗಿ ಈ ಸಂಖ್ಯಾಬಲದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿಷ್ಠೆಗೆ ಜಯ ಸಿಗಬೇಕು ಪಕ್ಷ ನಿಷ್ಠೆಗೆ ಕಾಂಗ್ರೆಸ್ಸಿನ ಸಿದ್ಧಾಂತ ಮತ್ತು ಪಕ್ಷ ನಿಷ್ಠೆಯಿಂದ ಒಂದು ಇಂಚು ಈಚೆ ಹೋದವರಲ್ಲ ಅದು ಎಂಥದೇ ತೊಂದರೆ ತಾಪತ್ರಯಗಳು ಸಂಕ್ರಮಣ ಸ್ಥಿತಿ ಅವರಿಗೆ ಪ್ರಾಪ್ತವಾಗಲಿ ಅವರಲ್ಲಿಂದ ವಿಚಲಿತಗೊಂಡಿಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ಪಕ್ಷದ ನಿಷ್ಠೆ ಮತ್ತು ಕಾಂಗ್ರೆಸ್ಸನ್ನು ಈ ತಳಪಾಯದಿಂದ ಪಾತಾಳದಿಂದ ಎತ್ತಿ ಕಟ್ಟದಂಥ ಒಬ್ಬ ಜನನಾಯಕನಾಗಿ ಸಾಮೂಹಿಕವಾಗಿ ಎಲ್ಲರ ಒಂದು ಅಭಿಮಾನಕ್ಕೆ ತುತ್ತಾದಂಥ ಅಭಿಮಾನಕ್ಕೆ ಒಂದು ಆಕರಕ್ಕೆ ಒಳಗಾದಂಥ ಈ ಇವತ್ತಿನ ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಏನಿದೆ ಅವರ ಆ ಶ್ರಮಕ್ಕೆ ನಿಷ್ಠೆಗೆ ಹೋರಾಟಕ್ಕೆ ದಕ್ಕಬಹುದಾದಂಥ ಆತ್ಯಂತಿಕವಾದಂಥ ಒಂದು ಬಹುಮಾನ ಏನು ಹುದ್ದೆ ಏನು ಅಂತಂದರೆ ಅದು ಮುಖ್ಯಮಂತ್ರಿಯ ಸ್ಥಾನ ಇವತ್ತು ಹಿರಿಯನಾಗಿ ಎಲ್ಲ ರೀತಿಯ ಒಂದು ಫಲಾನುಭವಿಯಾಗಿ ಎಲ್ಲವನ್ನೂ ನೋಡದಂಥ ಅನುಭವಿಸಿದಂಥ ಸಿದ್ದರಾಮಯ್ಯನವರು ನಿಜವಾಗಿಯೂ ಡಿ ಕೆ ಶಿ ಅವರನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಹೇಳುವ ದೊಡ್ಡತನವನ್ನು ಮೆರೆಯುವ ಕ್ಷಣ ಇದು ಅವರು ಬಿಟ್ಟುಕೊಡಬೇಕು ಈ ವಯಸ್ಸಲ್ಲಿ ಅವರು ಮಾಡುವ ಹಠ ಇದೆಯಲ್ಲ ಅವರ ಇಡೀದಾದಂಥ ರಾಜಕೀಯದ ವ್ಯಕ್ತಿತ್ವ ಹೋರಾಟ ಮತ್ತು ಅವರ ಸಾಧನೆ ಅದೆಲ್ಲದಕ್ಕೂ ಒಂದು ಒಂದು ಸ್ಟೆಪ್ಪನ್ನು ಕೆಳಗಿಳಿಸುವ ಕೆಲಸವಾಗಿ ದಾಖಲಾಗುತ್ತೆ ಅದು ಶ್ರೇಯಸ್ಸಲ್ಲ ಅವರಿಗೆ ಅದು ತಕ್ಕುದಾದದ್ದು ಅಲ್ಲ ಅವರ ಇವತ್ತಿನ ಪಟ್ಟು ಮತ್ತು ಹಠ ಇದೆಯಲ್ಲ ಅದು ಅತ್ಯಂತ ನೋವಿನ ಸಂಗತಿ ಅಂತ ಹೇಳಬೇಕಾಗತ್ತೆ ನಮ್ಮ ಚಾನಲ್ಗೆ ಎಷ್ಟೋ ಸಾವಿರ ಸಮ ಮೆಸೇಜ್ಗಳು ಬರ್ತಾ ಇದೆ ಮುಂದಿನ ದಿನಗಳು ಹೇಗೆ 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 ಅಂತ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಜವಾಬ್ದಾರಿ ಹೆಚ್ಚಿದೆ ತನ್ನ ಇಡೀದಾದಂಥ ಸೈದ್ಧಾಂತಿಕವಾದಂಥ ನೆರಳಲ್ಲಿ ಆಡಳಿತವನ್ನು ಕಟ್ಟುವ ಕೆಲಸಕ್ಕೆ ಅದು ತನ್ನನ್ನು ತಾನು ಮತ್ತೆ ಮತ್ತೆ ಪುನರ್ ಪರಿಶೀಲನೆ ಮಾಡಿಕೊಳ್ಬೇಕಾದಂಥ ತುರ್ತಿನಲ್ಲಿ ನಿಂತಿದೆ ಅಂತ ನಾನು ಭಾವಿಸ್ತೇನೆ ಹಿಂದಿನ ಹಾಗೆ ಆಡಳಿತ ಮಾಡಿದ್ರೆ ಆಗೋದಿಲ್ಲ ಧರ್ಮ ರಾಜಕೀಯದ ಸುಳಿವು ಏನಾದರೂ ಸಿಕ್ಕಿದರೆ ಕರ್ನಾಟಕಕ್ಕೆ ಒಂದು ಇಡೀದಾದಂಥ ವಿಕ್ಷಿಪ್ತವಾದಂಥ ಮತ್ತು ಬಹಳ ಬಹಳ ಕಗ್ಗಂಟಾಗುವಂಥ ಕೆಲವು ಘಟನೆಗಳು ನಡೆಯಬಹುದೇನು ಯಾಕೆಂತಂದರೆ ಬಿ ಜೆ ಪಿ ಸೋತು ಸುಣ್ಣವಾಗಿದೆ ಅದಕ್ಕೆ ಮತ್ತೆ ಮರು ಹುಟ್ಟು ಬೇಕು ಅಂತಾದರೆ ಅದರದೇ ಆದ ಜಾಡಿನಲ್ಲಿ ಕೆಲವು ಅಸ್ತ್ರಗಳನ್ನು ಹುಡುಕ್ತಾ ಇದೆ ಇನ್ನು ನೀವು ಬಜರಂಗದಳ ಇತ್ಯಾದಿಯ ಸೊಲ್ಲೆತ್ತಿದಾಗ ಈಗಾಗಲೇ ಬಜರಂಗದಳದ ಅಧ್ಯಕ್ಷರು ಆ ಹೇಳಿಕೆ ಕೊಟ್ಟಿದ್ದಾರೆ ನಾವು ಯಾವುದಕ್ಕೂ ಹೆದರುವುದಿಲ್ಲ ಮತ್ತು ಸೊಪ್ಪು ಹಾಕುವುದಿಲ್ಲ ವಿ ಆರ್ ರೆಡಿ ಟು ಫೈಟ್ ಅಂತ ಹೇಳಿದ್ದಾರೆ ಅವರು ಇದೇನನ್ನು ಸೂಚಿಸ್ತದೆ ಇನ್ನು ಅಲ್ಪಸಂಖ್ಯಾತ ಸಮುದಾಯ ನಮಗೆ ಆತ್ಮಬಲ ಬಂದಿದೆ ನಮ್ಮ ಸರ್ಕಾರ ಬಂದಿದೆ ಅನ್ನುವಂಥ ಈ ಮೈಮರವಿಕೆಯ ಉತ್ಸಾಹದಲ್ಲಿ ಏನಾದರೂ ಇಡಬಾರದ ಹೆಜ್ಜೆಯನ್ನು ಇಟ್ಟರೆ ಅಲ್ಲಿ ಪ್ರತಿರೋಧದ ಹೆಸರಿನಲ್ಲಿ ಪ್ರತಿಕ್ರಿಯೆಯ ಹೆಸರಿನಲ್ಲಿ ಅನಾಹುತಗಳಾಗುವ ಎಲ್ಲ ಸಾಧ್ಯತೆಗಳು ಇದೆ ಹಾಗಾಗಿ ಇಲ್ಲಿ ಸಂಯಮವನ್ನು ಕಾದುಕೊಳ್ಳುವ ಧರ್ಮ ಸಮನ್ವಯತೆಯನ್ನು ಕಾದುಕೊಳ್ಳುವ ಕರ್ನಾಟಕದ ಶಾಂತಿಯ ಒಟ್ಟು ವಾತಾವರಣದ ಅದರ ಮೂಲಭೂತ ಸ್ವಭಾವವನ್ನು ಕಾಪಾಡುವ ಮತ್ತು ನೀವು ನುಡಿದಂತೆ ನಡೆಯುವ ಸರ್ಕಾರವನ್ನು ಕೊಡುವ ಈ ಎಲ್ಲ ಜವಾಬ್ದಾರಿಗಳು ಒಬ್ಬ ಮುಖ್ಯಮಂತ್ರಿ ನಾಯಕನ ಮೇಲೆ ನಿಂತಿದೆ ಈ ನಾಯಕತ್ವವನ್ನು ನಿರ್ವಹಿಸಲಿಕ್ಕೆ ಈ ಈರುವರಲ್ಲಿ ಯಾರಯ್ಯ ಸೂಕ್ತ ಅಂತಂದರೆ ನನಗೆ ಅನಿಸೋದು ಡಿ ಕೆ ಶಿವಕುಮಾರ್ ಹೆಚ್ಚು ಸೂಕ್ತರು ಯಾಕೆಂತಂದರೆ ಅವರಿಗೆ ಒಗ್ಗೂಡಿಸಿಕೊಂಡು ಹೋಗುವಂಥ ಗುಣ ಇದೆ ಮತ್ತು ಒಂದು ಡ್ಯಾಶಿಂಗ್ ನೇಚರ್ ಇದೆ ಆಮೇಲೆ ಎಲ್ಲರೊಟ್ಟಿಗೂ ಸಮನ್ವಯವನ್ನು ಸಾಧಿಸುವಂಥ ಒಂದು ಮನೋಭಾವ ಇದೆ ಅವರಿಗೆ ದಿಢೀರಂಥ ಸಿದ್ದರಾಮಯ್ಯನವರ ಹಾಗೆ ಆಕ್ರೋಶದಲ್ಲಿ ಏನೇನೋ ಮಾಡುವಂಥ ಮತ್ತು ಯಾವುದೇ ಕಾರಣಕ್ಕೂ ನಾನು ನನ್ನ ನನ್ನ ಸೈದ್ಧಾಂತಿಕವಾದಂಥ ನನ್ನ ನಂಬಿಕೆಯ ನೆಲೆಯ ಕೆಲವು ಸೂತ್ರ ಸಂಧಾನವನ್ನು ನಾನು ಬಿಟ್ಟುಕೊಡಲಾರೆ ಅನ್ನುವಂಥ ಯಾವುದೇ ಮೊಂಡು ಹಟ ಅವರಿಗಿಲ್ಲ ಮತ್ತು ಇಡೀ ಕಾಂಗ್ರೆಸ್ಸನ್ನು ಅತ್ಯಂತ ಕಷ್ಟದ ದಿನಗಳಲ್ಲಿ ಅತ್ಯಂತ ದುರಂತದ ದಿನಗಳಲ್ಲಿ ಅತ್ಯಂತ ಅಸಹಾಯಕ ದಿನಗಳಲ್ಲಿ ಅವಮಾನದ ದಿನಗಳಲ್ಲಿ ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸಿ ಕಟ್ಟಿ ಬೆಳೆಸಿದ್ದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದು ಐತಿಹಾಸಿಕ ಗೆಲುವು ಅನ್ನುವ ಒಂದು ನೆಲೆಯಲ್ಲಿ ಅದನ್ನು ವಿಜೃಂಭಿಸಿದ್ದು ಕಾಂಗ್ರೆಸಿಗೆ ಇಡೀ ದೇಶದಲ್ಲೇ ಒಂದು ಮರುಹುಟ್ಟಿನ ಸಂಕೇತವನ್ನು ಸಾಧ್ಯತೆಯನ್ನು ಭವಿಷ್ಯವನ್ನು ಉಸಿರನ್ನು ಚೈತನ್ಯವನ್ನು ಕೊಟ್ಟದಿದ್ದರೆ ಅದು ಡಿ ಕೆ ಶಿವಕುಮಾರ್ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇರುವ ಅರ್ಹತೆ ಸಹಜವಾಗಿಯೇ ಸಿದ್ದರಾಮಯ್ಯನವ್ರಿಗಿಂತ ಹೆಚ್ಚು ಇದೆ ಈ ಎಲ್ಲ ಕಾರಣದಿಂದ ಇವತ್ತು ಸಂಜೆ ಅಥವಾ ನಾಳೆಯ ಬೆಳಗ್ಗೆ ಒಳಗಡೆ ಬಹುಶಃ ಹೈಕಮಾಂಡ್ ಆ ತೀರ್ಮಾನಕ್ಕೆ ಬರುತ್ತೆ ನನಗೆ ತಿಳಿದಂಥ ಒಳಗಿನ ವಿಚಾರದ ಪ್ರಕಾರ ಹೈಕಮಾಂಡಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಮತ್ತು ಅವರಿಗೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ತನ್ನ ಇಡೀ ಒಂದು ರಾಜಕೀಯದ ಒಂದು ಮುಂದಿನ ಎಲ್ಲ ನಡೆ ಮತ್ತು ಪ್ರಕ್ರಿಯೆಗೆ ಸ್ಪಂದಿಸುವಂಥ ಯಾವ ಗಟ್ಟಿ ಸರ್ಕಾರವೂ ದೇಶದಲ್ಲಿಲ್ಲ ಅವರಿಗೆ ಈಗ ಕಾಂಗ್ರೆಸ್ಸಿಗೆ ಕರ್ನಾಟಕವೇ ಬಿ ಜೆ ಪಿಯ ಭಾಷೆಯಲ್ಲಿ ಹೇಳಿದಿದ್ದರೆ ಅದು ಎ ಟಿ ಎಮ್ ಅವರ ಬ ಅವರ ಬಾ ಭಾಷೆಯಲ್ಲಿ ಭಾವಿಸುದಿದ್ರೆ ಅದೊಂದು ಆತ್ಮವಿಶ್ವಾಸ ಮತ್ತು ಒಂದು ನೆ ಭದ್ರವಾದಂಥ ನೆಲೆ ಹಾಗಾಗಿ ಕರ್ನಾಟಕದಲ್ಲಿ ಪ್ರತಿಯೊಂದು ಆಯ್ಕೆಯನ್ನು ಕಾಂಗ್ರೆಸ್ಸಿನ ಹೈಕಮಾಂಡ್ ಅತ್ಯಂತ ಸೂಕ್ಷ್ಮವಾಗಿ ದೂರದರ್ಶಿತ್ವದಿಂದ ಮತ್ತು ಒಕ್ಕಲಿಗರನ್ನು ಅಥವಾ ಇತ್ಯಾದಿ ಜನಾಂಗವನ್ನು ಮುನಿಸಿಗೆ ಒಳಗೆ ಮಾಡಿ ನಾಳೆ ಬರುವ ಅನಾಹುತವನ್ನು ಎದುರಿಸುವ ಸ್ಥಿತಿಯಲ್ಲಿ ಆಯ್ಕೆ ಮಾಡುವುದಿಲ್ಲ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರೇ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಭಾಗ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಆಗಬೇಕು ಆಗೋದಕ್ಕೆ ಅವರು ಸೂಕ್ತ ಡಿ ಕೆ ಶಿವಕುಮಾರ್ ಆದರೆ ಈ ರಾಜ್ಯಕ್ಕೆ ಒಂದು ನಾಳೆಯನ್ನು ನಿರೀಕ್ಷೆ ಮಾಡ್ಬೋದು ಅವ್ರ ಮೇಲೂ ಭಾಳಷ್ಟು ಜವಾಬ್ದಾರಿ ಇದೆ ಚುನಾವಣಾ ಭಾಷಣವನ್ನು ಮಾಡೋದು ಬೇರೆ ಮತಗಟ್ಟೆಯಲ್ಲಿ ಹೋಗಿ ಮತವನ್ನು ಸೆಳೆಯುವುದಕ್ಕೆ ಯಾವ ಉದ್ವೇಗದ ಮಾತನ್ನು ಆಡ್ಬೋದು ಆದರೆ ನೀವು ಮುಖ್ಯಮಂತ್ರಿ ಕುರ್ಚಿ ಅಂತ ಕೂತಾಗ ಅಲ್ಲಿ ನೀವು ಆಡಳಿತಾತ್ಮಕವಾದಂಥ ಸೂತ್ರ ಹಿಡಿದಾಗ ನಿಮಗೆ ನಿಜವಾದಂಥ ಒಂದು ಅಲ್ಲಿ ಆ ವರ್ತಮಾನ ರಿಯಾಲಿಟಿ ಗ್ರೌಂಡ್ ರಿಯಾಲಿಟಿ ಗೊತ್ತಾಗತ್ತೆ ಮೋದಿ ಬರುವಾಗ ಏನೆಂದರು ಮುಸ್ಲಿಮರ ಚಂಡಾಡ್ತಾರೆ ಕೋಮು ಗಲಭೆ ಆಗುತ್ತೆ ಮುಸ್ಲಿಮರ ನಾಮವಿಶೇಷ ಆಗುತ್ತೆ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಆಗುತ್ತೆ ಎಲ್ಲಾಯಿತು ಎರಡು ಅವಧಿಯಲ್ಲಿ ಕೋಮುಗಲಭೆ ಆಯಿತಾ ಎಲ್ಲಾಗಿದೆ ಅಂಥ ಒಂದು ಕಾಶಿಯನ್ನು ಇಡೀದಾಗಿ ಅದನ್ನು ಪುನರ್ಜೀವನ ಮಾಡಿದ್ರಲ್ಲ ಪುನರುತ್ಥಾನ ಮಾಡಿದ್ರಲ್ಲ ಅಂಥ ಸಂದರ್ಭದಲ್ಲೂ ಅಲ್ಲಿ ಯಾವುದೇ ಗಲಾಟೆ ಆಗಿಲ್ಲ ಅಂದರೆ ನಾಯಕತ್ವ ಆ ರೀತಿಯ ಗುಣದಿಂದ ಕುಡಿದಿ ಕುಡಿದರೆ ಎಲ್ಲವೂ ಸುಸೂತ್ರವಾಗಿ ನಡೀತದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ವರ್ತಮಾನದಲ್ಲಿ ಕರ್ನಾಟಕಕ್ಕೆ ಅತ್ಯಂತ ಸೂಕ್ತ ಮುಖ್ಯಮಂತ್ರಿ ಅನ್ನೋದು ನನ್ನ ಅಭಿಪ್ರಾಯ ಅವರಿಗೆ ಶುಭಾಶಯವನ್ನು ಕೋರ್ತೇನೆ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಆಶಿಸ್ತೇನೆ ಮತ್ತು ನಾಳಿನ ಸುಭಿಕ್ಷ ಕರ್ನಾಟಕ ಅವರ ಕನಸೇನಿದೆ ಅದು ಬಾಯಿ ಮಾತಿನ ಕನಸಾಗಬಾರ್ದು ಅದು ನಿಜವಾದ ಕರುಳಿನ ಕನಸಾಗಲಿ ಅವರ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಅದು ಹೊಮ್ಮಲಿ ಮತ್ತು ಇಲ್ಲಿ ಧರ್ಮದ ಹೆಸರಿನಲ್ಲಿ ಪಕ್ಷದ ಹೆಸರಿನಲ್ಲಿ ವರ್ಗದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಏನು ಒಡೆದು 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 ಚೂರಾಗಿ ಹೋಗಿದೆ ಕರ್ನಾಟಕದ ಮನೋಭಾವ ಅದೆಲ್ಲವೂ ಒಗ್ಗೂಡಿಸುವಂಥ ಒಂದು ಜವಾಬ್ದಾರಿ ಅವ್ರ ಮೇಲಿದೆ ಆ ಒಗ್ಗೂಡಿಸುವ ಶಕ್ತಿಯೂ ಅವರಿಗಿದೆ ಆ ಸಂಯಮವೂ ಇದೆ ಅವರ ವೈಯಕ್ತಿಕವಾದಂಥ ಯಾವುದೇ ಒಂದು ಕೆಲವು ತಪ್ಪುಗಳು ಒಪ್ಪುಗಳು ಇದ್ದರೂ ಕೂಡ ಅದನ್ನೆಲ್ಲ ಮೀರಿ ಅವರೊಂದು ಶುದ್ಧ ನಾಯಕನಾಗಲಿ ಹೊಮ್ಮಲಿ ಅಂತ ಆಶಿಸ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ